ಈ ಸಬ್ ಇನ್ಸ್ಪೆಕ್ಟ್ರು ಕರ್ಕೊಂಡೋದ್ರೊಳಗೆ ಬಾ ಮನೆ ತೋರಿಸು, ಮನೇಲಿ ಏನಿದೆಯೋ ಒಂದ್ಸಲ ಎಲ್ಲ ಚೆಕ್ ಮಾಡಬೇಕಾಗುತ್ತೆ. ಸೀದಾ ಕರ್ಕೊಂಡೋಗ್ಬಿಟ್ಟು ಪೊಲೀಸ್ ಕ್ವಾರ್ಟರ್ಸಲ್ಲಿ ನನ್ನ ಮನೆ ಇಲ್ಲಿ ಅಂತ ತೋರಿಸ್ತಾ ಇದ್ದಾಳೆ. ನೀವು ನಿಮ್ಮ ಸ್ನೇಹಿತರು ಈ ಕಲಾ ಮಾಧ್ಯಮದ ಚಂದಾದಾರರಾಗಿ ಅಂಥೇಳಿ ನಾನು ಈ ಮೂಲಕ ಕೇಳ್ಕೊಂಡೆ. ಅಲ್ಲಿಂದ ಪ್ರಾರಂಭ ಆಗಿದ್ದು ಇದು ಒಂದು ರೀತಿಯ ಅಪರಾಧದ ವೈಖರಿ. ಮತ್ತೊಂದು ವೈಖರಿ ನಾವು ಕಾಣ್ತಾ ಇದ್ವಿ ಆಗ. ಆಗ ಇದ್ದಕ್ಕಿದ್ದಂಗೆ ದೇವಸ್ಥಾನಗಳಲ್ಲಿ, ಯಾವ ದೇವಸ್ಥಾನ, ಅಣ್ಣಮ್ಮ ದೇವಸ್ಥಾನ, ಮತ್ತು ಎಲ್ಲೆಲ್ಲಿ ಜನ ಸೇರ್ತಾರೋ, ಶುಕ್ರವಾರ ಮಂಗಳವಾರ ಆಗಲ್ಲ ಅಣ್ಣಮ್ಮ ಬನಶಂಕರಿ ದೇವಸ್ಥಾನದಲ್ಲೆಲ್ಲ ತುಂಬ ಜನ. ಆಮೇಲೆ ಈ ಒಳ್ಳೆ ಶಿವರಾತ್ರಿಯಲ್ಲಿ, ಆಮೇಲೆ ವೈಕುಂಠ ಏಕಾದಶಿಯಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನಗಳು ಇಲ್ಲೆಲ್ಲ ಇದ್ದಕ್ಕಿದ್ದಂಗೆ ಈಗಲೂ ನಡೀತಾ ಇದೆ. ಅದು ಈಗಲೂ ನಡೀತಾ ಇದೆ. ಹೆಣ್ಮಕ್ಳು ಇರ್ತಾರೆ ಗುಂಪಲ್ಲಿ, ಹಂಗೆ ಮಾಡ್ತೀವಿ. ಇದ್ದಕ್ಕಿದ್ದಂಗೆ ಹೆಣ್ಮಕ್ಳು ಆ ಕಡೆ ಈ ಕಡೆ ತಿರುಗೋ ಅಷ್ಟರಲ್ಲಿ ಅವ್ರ ಕತ್ತಲಿರೋ ಚೈನೇ ಇರಲ್ಲ, ಎಳ್ದಾಟ ಜಗ್ಗಾಟ ಏನೂ ಇರಲ್ಲ. ನೂಕು ನುಗ್ಗಲಲ್ಲಿ ಚಾಕಚಕ್ಯತೆಯಿಂದ ಇವರುಗಳು ಬಿಚ್ಚಿಬಿಡ್ತಾಯಿದ್ರು. ಅದರೊಳಗೊಂದು ಗ್ಯಾಂಗು, ಬರೀ ಹೆಣ್ಣುಮಕ್ಕಳಿಂದ ಕೂಡಿದಂಥ ಗ್ಯಾಂಗು, ಶಂಕ್ರಿ ಬಾಯಿ ಅಂಥೇಳಿ, ಶಂಕ್ರಿ ಬಾಯಿ ಅಂಥೇಳಿ ಒಂದು ಗ್ಯಾಂಗು ಈ ಮಾಗಡಿ ರಸ್ತೆಯಲ್ಲಿ ಅವರಿದ್ದರು. ಅವ್ರ ತಮ್ಮಂದ್ರು ಒಬ್ಬ ಇದ್ದ, ಅವನು ಪಿಕ್ ಪಾಕೆಟ್ರು, ಇವ್ರಿಗೆ ಸಾತು ಜೊತೇಲಿ ಬರೋದು, ಆಟೋ ರಿಕ್ಷಾದಲ್ಲಿ ಬರೋದು. ಇವ್ರನ್ನ ಇವರೆಲ್ಲಿ ಹೋಗ್ತಾರೆ ಈಗ ಒಂದು ದೇವಸ್ಥಾನದಲ್ಲಿ ಬೈ ಚಾನ್ಸ್ ಸಿಕ್ಕಾಕೋಬಿಟ್ರೆ ಇವರೇ ಅವಳು ಹೊಡೆದು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗೋಣ ಸರ್ ಇಂಥವ್ರಿಗೆಲ್ಲ ಬಿಡಬಾರ್ದಂತ ಗಾಡೀಲಿ ಕೂಡಿಸ್ಕೊಂಬಿಡೋದು. ಅವ್ರನ್ನೂ ಕರ್ಕೊಳ್ಳೋದು, ಅವ್ರನ್ನೂ ಅವ್ರು ಬರೋಲ್ಲ ಸರ್ ನೀವು ಹೋಗಿ ನಾವು ಹಿಂದೆ ಬರ್ತೀವಿ ಅಂದರೆ ಬನ್ನಿ ಅಂಥೇಳಿ ಇವ್ರು ಕರ್ಕೊಂಡು ಹೊರಟೋಗ್ಬಿಡೋದು. ಹಿಂಗೆ ಇದು ಪೊಲೀಸರಿಗೆ ಪತ್ತೆ ಆದಾಗ ಅವರು ನಮಗೆ ಆಶ್ಚರ್ಯ ಆಗಿದ್ದು, ಶಂಕ್ರಿಬಾಯಿ ಅವರ ಇಬ್ಬರು ಒಬ್ಬ ಗಂಡ ಒಬ್ಬ ಪೊಲೀಸಲ್ಲಿದ್ದ, ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದ. ಅವಳು ಪೊಲೀಸಿಗೆ ಸಿಕ್ಕಾಕೊಂಡ್ಳು. ನಮ್ಮ ಹಳೇ ಕ್ರೈಮ್ನವ್ರಿಗೆಲ್ಲ ಭಾಳ ಬೇಗ ಪತ್ತೆ ಮಾಡಿದ್ರು, ಅವಳು ಅವ್ರ ಗ್ಯಾಂಗ್ನೇ ಪತ್ತೆ ಮಾಡಿದ್ರು. ಆವಾಗ ಸಿ ಸಿ ಬಿ ಮತ್ತು ಈ ಸಿಟಿ ಮಾರ್ಕೆಟ್ ಪೊಲೀಸರು, ಆಮೇಲೆ ಅಲ್ಚೂರ್ಗೇಟ್ ಪೊಲೀಸರು ಇವರೆಲ್ಲ ಇವಳು ಹಿಂದೆ ಬಿದ್ದುಬಿಟ್ರಲ್ಲ, ಇವಳು ಅಲರ್ಟ್ ಆಗಿಬಿಟ್ಲು. ಅಲರ್ಟ್ ಆಗಿ ಇವಳು ಏನು ಮಾಡಿದ್ಲು, ಆಮೇಲೆ ಈ ದೇವಸ್ಥಾನಗಳಲ್ಲಿ ಇವ್ರೇನು ಮಾಡ್ತಾರೆ ಅಂದರೆ, ದೇವಸ್ಥಾನಗಳಲ್ಲಿ ಯಾರು ಇವ್ರು ನಾಲ್ಕೈದು ಜನ ಇರ್ತಾರೆ, ಗಂಡಸರು ಒಂದಿಬ್ಬರು ಇರ್ತಾರೆ, ಹೆಂಗಸರು ಒಂದು ಮೂರು ಜನ, ಅಕ್ಕ ತಂಗಿದ್ರು ಮೂರು ಜನ. ಇವರು ಇಡೀ ಕುಟುಂಬನೇ ಇವರು ಅಪರಾಧ ಮಾಡಿಕೊಂಡೇ ಜೀವನ ಮಾಡ್ತಾ ಇದ್ದಿದ್ದು. ಮತ್ತು ಜೀವನ ಅಂದರೆ ಏನು, ಕಷ್ಟ ಊಟಕ್ಕಿಲ್ಲದೆ ಇರೋದಲ್ಲ, ಲ್ಯಾವಿಶ್ ಜೀವನ. ಆಟೋ ರಿಕ್ಷಾ, ಓನ್ ಆಟೋ ರಿಕ್ಷಾ, ಸ್ವಂತ ಮನೆ, ಇಡೀ ಮೈ ತುಂಬ ಒಡವೆ ಇವ್ರದ್ದು. ಅಪರಾಧ ಕಳ್ಳತನ ಮಾಡೋಕ್ಕೆ ಬರುವಾಗಲೇ ಮೈ ತುಂಬ ಒಡವೆ ಹಾಕೊಂಡು ಬರೋರು. ದೇವಸ್ಥಾನದಲ್ಲಿ ಒಂದು ಚೂರು ಅನುಮಾನ ಬರದೇ ಇರೋಂಗೆ ಏನು ಮಾಡೋರು, ಒಂದು ಮಹಿಳೆ ನಿಂತಿದ್ರೆ ಆ ಮಹಿಳೆಗೆ ಸುತ್ತ ಕವರ್ ಆಗಿಬಿಡ್ತಾರೆ. ಇವರೇ ದೇವ್ರ ನೋಡೋಂಗೆ ಹಿಂಗೆ ತಳ್ಕೊಂಡು ತಳ್ಕೊಂಡು ಇದು ಹಣ್ಣು ಹಂಪ್ಲು ಹಿಂಗೆ ಇಟ್ಕೊಂಡು ಬುಟ್ಟಿ ಅದಕ್ಕೆ ತಗಲ್ಸ್ಕೊಂಡು ಈ ಕೈಯ ಎಷ್ಟು ಚಾಕಚಕ್ಯತೆ ಅಂದರೆ ಬುಟ್ಟಿನ ಹಿಂಗೆ ತಗೊಂಡೋಗ್ಬಿಟ್ಟು ಹತ್ರ ಹಿಂಗೆ ದೇವ್ರಿಗೆ ಹಿಂಗೆ ಅರ್ಚಕರಿಗೆ ಕೊಡಂಗೆ ಮಾಡೋರು, ಅಷ್ಟೊಳಗೆ ಚೈನ್ ಕಟ್ ಮಾಡ್ಕೊಂಡು ಹಂಗೆ ಹೇಳ್ಕೊಂಬಿಟ್ಟಿರೋರು. ಚೈನ್ ಕಟ್ ಮಾಡಿಬಿಟ್ಟಿದ ತಕ್ಷಣ ಆಕೆಗೆ ಸಿಗ್ನಲ್ ಮಾಡೋಳು, ಹಿಂದೆ ಇರೋಳು ಎತ್ಕೊಂಬಿಡೋಳು ಚೈನ್ನ. ಈ ಇದನ್ನು ಈ ಅಪರಾಧದ ವೈಖರಿಯನ್ನು ಪತ್ತೆ ಮಾಡಿದವರು ಬೆಂಗಳೂರು ನಗರ ಪೊಲೀಸರು. ಆಮೇಲೆ ಇವಳಿಗೆ ಇದೆಲ್ಲ ಕಳ್ಳತನ ಮಾಡೋಕ್ಕೆ ಈ ಥರದ್ದು ದೇವಸ್ಥಾನಗಳಲ್ಲಿ ಆಗುತ್ತೆ, ಜಾತ್ರೆಗಳಾಗುತ್ತೆ, ಈ ಕರಗ ಮಹೋತ್ಸವ ಇಂಥದ್ದು ದೊಡ್ಡ ದೊಡ್ಡ ಹಬ್ಬ ಹರಿದಿನಗಳಲ್ಲಿ ಇದಾಗುತ್ತೆ ಅಂತ ಗೊತ್ತಾದ ತಕ್ಷಣ ಇವರು ತಿರ್ಗ ಇವಳು ಮೋಡಸ್ ಆಪರೇಂಡಿನ ಚೇಂಜ್ ಮಾಡಿಕೊಂಡ್ರು ಇಡೀ ತಂಡ. ಆಮೇಲೆ ಅವನು ಸಸ್ಪೆಂಡ್ ಆದ, ಅವನು ಹೆಡ್ ಕಾನ್ಸ್ಟೇಬಲು ಕಾನ್ಸ್ಟೇಬಲ್ ಆಗಿದ್ದ, ಆಮೇಲೆ ಸಸ್ಪೆಂಡ್ ಆದ. ಮಾಗಡಿ ರೋಡ್ ವಿಜಯನಗರ ಆ ಕಡೆ ಮನೆಯೆಲ್ಲ ಇತ್ತು. ಏನದು, ನಾವು ಮಾಗಡಿ ರಸ್ತೆಗೆ ಹೋಗ್ತೀವಿ ವಿಜಯನಗರ ಆದಮೇಲೆ, ಆ ಟೋಲ್ಗೇಟ್ ಆದಮೇಲೆ ಅಲ್ಲಿ ಎಲ್ಲೋ ಮನೆ ಇತ್ತು, ಮುನಿ ಜೈಮುನ್ರಾವ್ ಸರ್ಕಲ್ ಹತ್ರ ಎಲ್ಲೋ ಮನೆ. ಆಮೇಲೆ ಇದನ್ನೆಲ್ಲ ಇವರು ಚೇಂಜ್ ಮಾಡ್ಕೊಂಡೋದ್ರು. ಆಮೇಲೆ ಇವರೆಲ್ಲಿ ಬೆಂಗಳೂರಲ್ಲಿ ಕಾಣಿಸ್ಕೊಳ್ಳೇ ಇಲ್ಲ. ಕಾಣಿಸ್ಕೊಳ್ದಿರುವಾಗ ಸಿ ಸಿ ಬಿಲಿ ಅನ್ವರುದ್ದೀನು ಮತ್ತು ಬಿ ಕೆ ಮುನಿಯಪ್ಪ ಅಂತ ಇಬ್ಬರು ಇನ್ಸ್ಪೆಕ್ಟ್ರ್ಗಳಿದ್ರು, ಘಟಾನುಘಟಿ ಕ್ರೈಮಲ್ಲಿ ಭಾಳ ಪಳಗದಂಥ ಇನ್ಸ್ಪೆಕ್ಟ್ರ್ಗಳು. ಅವ್ರಿಗೊಂದು ಮಾಹಿತಿ ಬಂತು, ದಸ್ತಗಿರು ಏನು ಮಾಡ್ತಾಯಿದ್ದಾರೆ, ರೈಲುಗಳಲ್ಲಿ ಆಪ್ರೇಟ್ ಮಾಡ್ತಾಯಿದ್ದಾರೆ ಇವರು,
ರೈಲುಗಳಲ್ಲಿ ಆಪರೇಟ್ ಮಾಡ್ತಾ ಇದ್ದಾರೆ. ಲಾಂಗ್ ಡಿಸ್ಟೆನ್ಸ್ ರೈಲುಗಳು ಹೈದ್ರಾಬಾದ್ ಟು ಬೆಂಗಳೂರು ಜಾಸ್ತಿ ಮಾಡ್ತಾ ಇದ್ದಾರೆ, ಮುಂಬೈ ಟು ಬೆಂಗಳೂರು ಅಷ್ಟೇ ಇವ್ರು ಮಾಡ್ತಾ ಇರೋದು ಅಂತ. ಈ ರೈಲುಗಳಲ್ಲಿ ಅಪರಾಧಗಳು ಜಾಸ್ತಿ ಆಗ್ತಾ ಇದೆ. ಆ ಮುಂದೆ ನಾನು ಇನ್ನೊಬ್ಬ ಅಪರಾಧಿ ಬಗ್ಗೆ ನಾನು ಮಾತಾಡ್ತೀನಿ. ಈಗ ಈ ಇವ್ರು ಏನು ಮಾಡೋರು ಅಂದರೆ, ಈ ಶ್ರೀಮಂತ ಕುಟುಂಬದವರು ಮಾಡೋಂಗೆ ಫಸ್ಟ್ ಕ್ಲಾಸ್ ಬೋಗಿಲಿ ರಿಸರ್ವೇಷನ್ ಮಾಡ್ಕೊಳ್ಳೋರು ಎ ಸಿ. ಹಾಗೇನು ನಮ್ಮಂಗೆ ಇಲ್ಲಿ ಈಗ ಆಧಾರ್ ಕಾರ್ಡು ಅದೆಲ್ಲ ಏನಿಲ್ಲ, ಹೀಗೆ ಕೊಡಬೇಕು ನೀವು ಯಾರು ಅಂತ ಗೊತ್ತಾಗುತ್ತೆ ಪ್ಯಾಸೆಂಜರ್. ಆಗ ಯಾರು ಅಂತ ಗೊತ್ತಾಗಲ್ಲ, ಏನೋ ಒಂದು ಹೆಸರು ಕೊಟ್ಬಿಡೋದು ಎ ಸಿ ಇದ್ದು. ದೊಡ್ಡ ದೊಡ್ಡ ಶ್ರೀಮಂತರು ಎಲ್ಲಿ ಪ್ರಯಾಣ ಮಾಡ್ತಾರೋ ಅಂಥ ರೈಲುಗಳಲ್ಲಿ ಇವರು ರಿಸರ್ವ್ ಮಾಡಿಕೊಂಡು ಅಲ್ಲಿ ಕುಟುಂಬ ಸಮೇತ ಕೂತ್ಕೊಳ್ಳೋರು, ಮೂರು ಜನ ಹೆಣ್ಮಕ್ಕಳು ಒಂದಿಬ್ಬರು ಗಂಡಸರು ಕುಟುಂಬ ಅಲ್ಲಿ ಕೂತ್ಕೊಂಡ ತಕ್ಷಣ ಎದುರುಗಡೆ ಇನ್ನೊಂದು ಯಾರು ನೋಡ್ಕೊಳ್ಳೋರು, ಆ ಬೋಗಿಲಿ ಸಂಪೂರ್ಣ ಒಂದು ಸರ್ವೆ ಮಾಡೋರು, ಶ್ರೀಮಂತರು ಯಾರಿದ್ದಾರೆ, ಒಡವೆಗಳು ಜಾಸ್ತಿ ಹಾಕ್ಕೊಂಡು ಯಾರು ಕೂತಿದ್ದಾರೆ, ಅಥವಾ ಇವ್ರು ಶ್ರೀಮಂತರು ಇರ್ಬೋದು, ಇವ್ರ ಟ್ರಂಕ್ ಇಂಥದ್ದಿದೆ ಅನ್ನೋದನ್ನೆಲ್ಲ ಐಡೆಂಟಿಫೈ ಮಾಡಿ ಕೂತ್ಕೊಳ್ಳೋರು. ಈ ಹೈದ್ರಾಬಾದಿಂದ ಅವಾಗೆಲ್ಲ ಟ್ರೈನ್ಗಳು ಬೆಳಗ್ಗೆ ರಾತ್ರಿ ಹೋದರೆ ಒಂದು ರಾತ್ರಿ ಜರ್ನಿ ಮಾಡಬೇಕು, ಹೆಚ್ಚು ಕಡಿಮೆ ಹೈದ್ರಾಬಾದಿಂದ ಬೆಂಗಳೂರಿಗೆ 12 ಗಂಟೆನೂ 20 ಗಂಟೆ ಆಗೋದು, ಬಾಂಬೆಯಿಂದ 24 ಅವರ್ಸ್ ಆಗೋದು, ಈ ಥರ ಇಂಥದನ್ನೇ ಇವರು ಮಾಡ್ತಾಯಿದ್ರು. ಮಾಡಿ ಕೂತ ತಕ್ಷಣ ಇದು ಜನಗಳಿಗೂ ನಾನು ಒಂದು ಎಚ್ಚರಿಕೆಯ ಸಂದೇಶವನ್ನು ನಿಮ್ಮ ಚಾನಲ್ ಇದ್ರ ಮುಖಾಂತರ ನಾನು ಕೊಡ್ತಾ ಇದ್ದೀನಿ, ಕಲಾಮಾಧ್ಯಮದ ಮುಖಾಂತರ ಕೊಡ್ತೀನಿ. ಅಲರ್ಟ್ ಆಗಬೇಕು ಜನಾನು, ಇದನ್ನು ತಿಳ್ಕೊಂಡು ಮರ್ತೋಗ್ಬಿಡೋದಲ್ಲ, ಬೇರೆಯವ್ರಿಗೆ ಹೇಳಬೇಕು. ಇವ್ರು ಏನು ಮಾಡ್ತಾರೆ, ಜರ್ನಿಲಿ ಕೂತ್ಕೊಂಡ ತಕ್ಷಣ ಎಲ್ಲರೂ ತಿಂಡಿಗಿದ್ರೆ ಏನೋ ತೊಗೊಂಡು ತಿಂತಾ ಇರ್ತಾರೆ, ಕಾಫಿ ಕುಡಿತಾ ಇರ್ತಾರೆ, ರೈಲುಗಳಲ್ಲಿ ಅದೆಲ್ಲ ಫೆಸಿಲಿಟೀಸ್ ಇದೆ. ಇವ್ರು ಕಟ್ಕೊಂಡು ಹೋಗಿರೋರು ತಿಂಡಿ, ಏನು ತಿಂಡಿ ಅಂದರೆ ಚಕ್ಲಿ, ಲಾಡು, ರವೆ ಉಂಡೆ, ಆ ಥರ ತಿಂಡಿಗಳು, ನಾನಾ ಥರದ ತಿಂಡಿಗಳು ತೊಗೊಂಡೋಗೋರು. ಆಮೇಲೆ ಇವ್ರು ಬೀಚ್ ಕೂತ್ಕೊಂಡಾಗ ಎದುರುಗಡೆ ಅವ್ರಿಗೆ ಕೊಡೋರು, ಅವ್ರಿಗೊಂದು ಸ್ವಲ್ಪ ಕೊಡೋರು. ಈ ಸಂಜೆ ರೈಲು ಪಾಸ್ ಆಗುವಾಗಲೇ ಈ ಟೀಗೆಲ್ಲ ಕೊಡುವಾಗ ಅವ್ರನ್ನ ಸ್ನೇಹ ಗಳಿಸ್ಕೊಂಬಿಟ್ಟಿರೋರು. ಆಮೇಲೆ ಏನಪ್ಪ ಇವರು ಇಷ್ಟು ಉದಾರ ಮನಸ್ಸಿನವರು ನೋಡಿ, ಎದುರುಗಡೆ ಅವ್ರಿಗೆಲ್ಲ ಕೊಡ್ತಾ ಇದ್ದಾರೆ ಅಂತ ಅವರು ಬಲೆಗೆ ಬಿದ್ದುಬಿಡ್ಬೇಕು. ಆಮೇಲೆ ಅಲ್ಲಿ ಗಂಡಸರಿದ್ದರೆ ಅವ್ರ ಹತ್ರ ಭಾಳ ಏನೋ ಸಭ್ಯರ್ತಾರೆ ಇವ್ರು ನಡ್ಕೊಳ್ಳೋದು, ಆ ಹೆಂಗಸರಿಗೆ ಇವ್ರ ಮೇಲೆ ಕಾನ್ಫಿಡೆನ್ಸ್ ಬರೋಂಗೆ ನಡ್ಕೊಂಬಿಡೋರು. ನಡ್ಕೊಂಡು ಏನು ಮಾಡೋರು, ಒಂದು ಹಂತದಲ್ಲಿ ಈ ರಾತ್ರಿ ಊಟ ಮಾಡಬೇಕಾದ್ರೆ ಒಂದು ಹಂತದಲ್ಲಿ ಇವ್ರದ್ದೊಂದು ವಿಶೇಷವಾದ ತಿಂಡಿನ ಹೊರಗಡೆ ತೆಗಿಯೋರು. ಅವರೆಲ್ಲ ಮಾಡೋ ಅವರು ತಂದಿರ್ತಾರೆ, ಅವ್ರು ಇವ್ರಿಗೆ ಕೊಡೋದು, ಇವ್ರು ಅವ್ರಿಗೆ ಕೊಡೋದು ಅಂದಾಗ ಇವರು ಅಷ್ಟು ಜನಕ್ಕೆ ಕೊಟ್ಬಿಟ್ಟು ಒತ್ತಾಯಪೂರ್ವಕವಾಗಿ ನಾನು ಮನೇಲಿ ಮಾಡಿರೋದು ತಿನ್ನಬೇಕು, ತುಪ್ಪ ಹಾಕಿದ್ದೀನಿ ಅಂತ, ಆ ತುಪ್ಪ ಘಮ 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 ಅದರದ್ದು ಇದು ಪರಿಮಳ ಬರಬೇಕು, ಅದನ್ನು ಘಮ ಘಮ ಅಂತ ಪರಿಮಳ ಬಂದು ಅವ್ರಿಗೆ ಬಾಯಲ್ಲಿ ನೀರು ಬಂದ್ಬಿಡ್ಬೇಕು, ಅದನ್ನು ಕೊಡೋದು. ಅದನ್ನು ಕೊಟ್ಟು ಈ ಸ್ವಲ್ಪ ಎಲ್ಲ ಕೈ ತೊಳ್ಕೊಂಡು ಕೂತ್ಕೊಳ್ಳೋ ಅಷ್ಟರೊಳಗೆ ತಿಂದವರೆಲ್ಲ ಪ್ರಜ್ಞೆ ಹೊಟ್ಟೋಗ್ಬಿಡೋದು. ಅಂದರೆ ಅಷ್ಟು ಅಮೂಲ್ಯ ಪದಾರ್ಥ ಅದರೊಳಗೆ ಹಾಕಿರೋರು. ಇವ್ರು ತಿಂತಾ ಇದ್ದಿದ್ರಲ್ಲಿ ಇರ್ತಾ ಇರಲಿಲ್ಲ, ಫಸ್ಟ್ ಕೊಟ್ಟಿದ್ರಲ್ಲಿ ಇರ್ತಾ ಇರಲಿಲ್ಲ, ಅದು ರುಚಿಕರವಾಗಿರೋದು. ಆ ರುಚಿಗೆ ಬಲಿ ಬಿದ್ದುಬಿಡೋರು ಇವರು ಮಿಕ್ಕಗಳು. ಇವರು ಹೆಚ್ಚು ಹುಡುಕ್ತಾ ಇದ್ದಿದ್ದೆ ಈ ಮಾರ್ವಾಡಿಗಳು, ಈ ಬಿಸ್ನೆಸ್ನವ್ರು ಗೊತ್ತಾಗ್ಬಿಡ್ತಾರಲ್ಲ, ಈ ಕೋಮ್ ಟಿ ಶರ್ಟ್ರು ಇಂಥವರೆಲ್ಲ ಕೂತ್ಕೊಂಡಾಗ ಅವರು ಒಡವೆಗಳು ಹಾಕೇ ಹಾಕ್ತಾರೆ, ಅವ್ರನ್ನ ಮಾಡ್ಕೊಳ್ಳೋರು. ಇನ್ನು ಸ್ವಲ್ಪ ಹೊತ್ತಿಗೆ ಎಲ್ಲರೂ ಹಾಗೆ ನಿದ್ದೆಗೆ ಬಿದ್ದುಬಿಡೋರು, ಎದ್ದೊಳಕ್ಕೆ ಆಗ್ತಾ ಇರಲಿಲ್ಲ. ಆವಾಗ ಟ್ರೈನ್ ಹೋಗ್ತಾ ಇದ್ದಂಗೆ ಕತ್ಲು ಲೈಟ್ ಆಫ್ ಮಲಗಂಗೆ ಮಾಡೋದು, ಇರೋ ಬರೋದನ್ನೆಲ್ಲ ಬಿಚ್ಕೊಂಬಿಡೋರು, ಸೂಟ್ ಕೇಸ್ ಗಿಕ್ಟೇಸ್ ಎಲ್ಲ ಚೆಕ್ ಮಾಡಿಬಿಡೋರು, ಎಲ್ಲಿ ಇವ್ರಿಗೆ ಇನ್ನೊಂದು ಟ್ರೈನು ಸ್ಟೇಷನ್ ಸಿಗುತ್ತೋ ಅಲ್ಲಿ ಇಳಿದ್ಬಿಡೋರು. ಅಲ್ಲಿ ಇಳಿದ್ಬಿಟ್ರೆ ಇವ್ರು ತಿರ್ಗ ಬೆಂಗಳೂರು ಬರೋ ತನಕ ಇವ್ರಿಗೆ ಎಚ್ಚರ ಆಗ್ತಾ ಇರಲಿಲ್ಲ, ಅಥವಾ ದೊಡ್ಡ ಈ ಕಡೆ ಎಲ್ಲೋ ದೊಡ್ಡಬಳ್ಳಾಪುರನ ಈ ಕಡೆ ಎಲ್ಲ ಇದೆಯಲ್ಲ ಅಲ್ಲಿ ತನಕ ಇವ್ರಿಗೆ ಎಚ್ಚರಿಕೆ ಆಗ್ತಾ ಇರಲಿಲ್ಲ. ಅವನು ಇನ್ನೊಂದು ವಿಶೇಷ ಅವ್ರದ್ದೇನು ಅಂದರೆ, ಆ ಟ್ರೈನ್ ಹೊರಡುತ್ತಲ್ಲ, ಆ ಟ್ರೈನಿಂದನೇ ಒಂದು ಕಾರ್ ಬರ್ತಾ ಇರುತ್ತೆ, ಮೊಬೈಲ್ ಇಲ್ಲ, ಕಮ್ಯುನಿಕೇಷನ್ಗೆ ಏನೂ ವ್ಯವಸ್ಥೆನೇ ಇಲ್ಲ. ಅಂಥ ಕಾಲದಲ್ಲೇ ಇವರು ಆ ಟ್ರೈನಿಂದನೇ ಫಾಲೋ ಮಾಡ್ಕೊಂಡು ಬರೋರು. ಆ ಸ್ಟೇಷನ್ನು ಆ ಸ್ಟೇ ರೈಲು ಬಂದು ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಈ ಯಾವುದು ಯಲಹಂಕ ಇದು ದೊಡ್ಡಬಳ್ಳಾಪುರ ರೈಲ್ವೆ ಸ್ಟೇಷನ್ನು ಅಲ್ಲಿ ಈ ಮೊದಲಾದ ಈಗಾದರೆ ಮೊಬೈಲ್ ಇದೆ, ನಾನು ಈಚೆ ಕಾಯ್ತಾ ಇದ್ದೀನಿ ಇಲ್ವಲ್ಲ, ಇವನು ನಿಲ್ಲಿಸ್ಕೊಂಡಿರ್ತಾನೆ, ಅದ್ರೊಳಗೊಬ್ಬ ಇರ್ತಾನಲ್ಲ ಗಂಡಸು,
ಅವ್ನು ಬಂದು ಸಿಗ್ನಲ್ ಮಾಡೋದು ಅವ್ನು ಬರೋ ತಂಗ ಬರ್ತಾನ ಇಲ್ವ ಅಂತ. ಬರಲಿಲ್ಲ ಅಂದರೆ ಟ್ರೈನ್ ಹೋಗಿ 10 ನಿಮಿಷಕ್ಕೆ ತಿರ್ಗಾ ಹೋಗೋದು ಹಿಂದೆ. ಅಕಸ್ಮಾತ್ ಅವನು ಇಲ್ಲ ಎಲ್ಲ ಆಗೋಗ್ಬಿಟ್ಟಿದೆ ಅಂದಾಗ ಇವ್ನು ಕಾಯೋದು, ಟ್ರೈನ್ ಪಾಸ್ ಆದ ಇವರೆಲ್ಲ ಬಂದುಬಿಟ್ಟು ಕಾರಲ್ಲಿ ಕೂತ್ಕೊತಾರೆ, ಎಸ್ಕೇಪ್ ಆಗ್ಬಿಡೋದು. ಸ್ಟೇಷನಲ್ಲಿ ಬೇಕಾಗಿದ್ದು ಪ್ಲಾಟ್ಫಾರ್ಮ್ ಟಿಕೆಟ್ ಅಷ್ಟೇ, ನಿಮ್ಮ ಟಿಕೆಟು ಅಥವಾ ಪ್ಲಾಟ್ಫಾರ್ಮ್ ಟಿಕೆಟು. ಅದು ಏನು ರೈಲ್ವೆ ಸ್ಟೇಷನ್ಗಳೆಲ್ಲ ಇದು ಏನು ಈ ದೊಡ್ಡ ಜರಡಿ ಇದ್ದಂಗೆ ಎಲ್ಲ ಕಡೆ ತೂತಿತ್ತು. ಯಾರು ಹೋಗ್ತಾರೆ ಯಾರು ಬರ್ತಾರೆ ಅನ್ನೋ ಬರೀ ಗೇಟಲ್ಲಿ ಮಾತ್ರ ಚೆಕ್ಕಿಂಗ್ ಅಷ್ಟೇ, ಈಗಿನ ಥರ ಅಲ್ವೇ ಅಲ್ಲ. ಕ್ಯಾಮ್ರಾ ಸಿ ಸಿ ಟಿ ವಿ ಏನಿಲ್ಲ. ನೀವು ಅವ್ರು ಹೇಳೋದನ್ನು ನಿಮ್ಮ ತಲೆ ಒಳಗೆ ಇಟ್ಕೊಂಡು ನೀವು ಅಂಥವ್ರು ಯಾರಾದರೂ ಇದ್ದಾರೆ ಅಂತ ಓಡಾಡಬೇಕು. ಅವ್ರು ಎಲ್ಲಿ ಸಿಗ್ತಾರೆ? ಅವರು ಇಡೀ ರೈಲು ಹುಡುಕಿದ್ರೂ ಸಿಗಲ್ಲ, ಅವರೆಲ್ಲ ಇಳ್ಕೊಂಬಿಟ್ಟಿರ್ತಾರೆ ಮಧ್ಯದಲ್ಲಿ. ಆಯಿತಾ, ಇದು ಎಷ್ಟು ವ್ಯವಸ್ಥಿತವಾಗಿ ಈಗಲೂ ನಡೀತಾ ಇದೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಈಗಲೂ ನಡೀತಾ ಇದೆ. ಇದು ಬಸ್ಸುಗಳಲ್ಲೂ ನಡೀತಾ ಇದೆ. ಇದು ಜನಗಳಿಗೆ ಒಂದು ಅಪರಾಧವನ್ನು ತಡೆಗಟ್ಟಬಹುದು ಅನ್ನೋದಕ್ಕೆ, ತಡೆಗಟ್ಟಕ್ಕೆ ನೀವು ಸಹಕರಿಸಿ ಅನ್ನೋದಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ನಿಮಗೆ. ಜನ ಎಚ್ಚರವಾಗಿರಬೇಕು. ಅಪರಿಚಿತದ ಜೊತೆ ನೀವು ಕೂಡಲೇ ನೀವು ಚಿರಪರಿಚಿತರದಂಗೆ ನಡ್ಕೋಬಾರ್ದು. ಅವ್ರು ಯಾರೇ ಅಪರಿಚಿತರು ನಿಮಗೆ ಪರಿಚಯ ಆದಾಗ ಈ ಪ್ರಯಾಣ ಮಾಡುವಾಗ ರೈಲಲ್ಲಾಗಲಿ ಬಸ್ಸಲ್ಲಾಗಲಿ ಅವರು ಅಪರಿಚಿತರೇ, ಅವರನ್ನು ನೀವು ಒಂದು ಸ್ವಲ್ಪನಾದರೂ ಸಂಶಯಾಸ್ಪದ ದೃಷ್ಟಿಯಲ್ಲಿ ನೋಡಲೇಬೇಕು. ಸಂಪೂರ್ಣ ನಂಬಿಟ್ರೆ ಏನು ಬೇಕಾ ಆಗ್ಬೋದು. ಆಮೇಲೆ ಇದನ್ನು ಏನು ಮಾಡಬೇಕು, ಇದನ್ನು ಪತ್ತೆ ಮಾಡಬೇಕು ಅಂದಾಗ ಒಂದು ಸ್ವಲ್ಪ ಕ್ಲೂಗಳು. ಆಗ ಪೊಲೀಸ್ನವರು ಭಾಳ ಇನ್ಫಾರ್ಮೇಷನ್ ತೆಗಿಯುವಂಥ ಪೊಲೀಸ್ನವ್ರು ಬಿಡಿ, ಅವರು ಯಾವ ರೀತಿ ತೆಗೀತೆ ನಮಗೆ ಆಶ್ಚರ್ಯ ಆಗೋದು. ಅಂದರೆ ಎಲ್ಲ ಕಡೆ ಮಾಹಿತಿದಾರರನ್ನ ಇಡೋರು, ಈಗಿನ ಥರ ಮಾಹಿತಿದಾರರು ದುಡ್ಡು ಕೊಡಿ ದುಡ್ಡು ಕೊಡಿ ಅಂತೆಲ್ಲ. ಆಗ ಮಾಹಿತಿದಾರರಿಗೆ ಪೊಲೀಸ್ನವರು ಎಲ್ಲ ಅವನ ಬೇಕು ಬೇಡಗಳನ್ನು ಇವರು ಪೂರೈಸ್ತಾ ಇದ್ರು. ಮಾಹಿತಿ ಇವ್ರಿಗೆ ಯಾರಿಗೂ ಸಿಗುತ್ತೆ ನಮ್ಮ ಪೊಲೀಸ್ನವ್ರಿಗೆ? ಸಿ ಸಿ ಬಿ ಅವರು ದಸ್ತಗಿರಿ ಮಾಡ್ತಾರೆ. ಮುನಿಯಪ್ಪ ಮತ್ತು ಅನ್ವರುದ್ದೀನ್ ಅಂತ ಇನ್ಸ್ಪೆಕ್ಟ್ರ್ಗಳು ಅವರಿಬ್ಬರು ಇರ್ತಾರೆ, ಆಗ ದಸ್ತಗಿರಿ ಮಾಡ್ತಾರೆ. ಇತ್ತು ಶಂಕ್ರಿಬಾಯಿನ ಅವಳು ಇಡೀ ತಂಡವನ್ನು, ಶಂಕ್ರಿಬಾಯಿ ಅವ್ರ ತಂಗಿ ಹೆಸರು ಇಬ್ಬರಿದ್ದಾರೆ, ಪಾರ್ವತಿಬಾಯಿ ಏನೋ ಅವರು, ಆಮೇಲೆ ಅವರ ಇಬ್ಬರು ಒಬ್ಬ ಗಂಡಂದ ಮತ್ತು ತಮ್ಮ, ಅವರೆಲ್ಲ ರೌಡಿಸಮ್ಮು ಪಿಕ್ ಪಾಕೆಟಿಂಗ್ ಎಲ್ಲ ಇದ್ದಂತೆ ಒಂದು ಒಬ್ಬ ಪೊಲೀಸ್ ಅದರೊಳಗೆ. ಆಮೇಲೆ ದಸ್ತಗಿರಿ ಮಾಡ್ಕೊಂಬರ್ತಾರೆ. ದಸ್ತಗಿರಿ ಮಾಡ್ಕೊಂಡು ಬಂದರೆ ಇವರೆಲ್ಲ ಮರಾಠಿ ಮೂಲದ ಅಪರಾಧಿಗಳು. ಎಲ್ಲಿ ಹೈದ್ರಾಬಾದಿಂದ ಹೈದ್ರಾಬಾದ್ ಇವಳು ಎಲ್ಲ ನಾನು ಅಲ್ಲಿಟ್ಟಿದ್ದೀನಿ ಇಲ್ಲಿಟ್ಟಿದ್ದೀನಿ ಅಲ್ಲಿ ಇಲ್ಲಿ ಮಾರಾಟ ಮಾಡಿದ್ದೀನಿ ಅಂತೆಲ್ಲ ಹೇಳ್ತಾರೆ. ಇದು ರಿಕವರಿ ಮಾಡಬೇಕಲ್ಲ, ಒಡವೆಗಳು ಎಲ್ಲ ಎಲ್ಲ ರಿಕವರಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಾಗ ಇವಳು ಇವ್ರನ್ನ ಪೊಲೀಸು ಎಲ್ಲರೂ ಇರ್ತಾರೆ. ಇವ್ರಿಗೆ ಇವಳು ಎಷ್ಟು ನಾಟಕ ಆಡೋಳು ಅಂದರೆ ಬೆಂಗಳೂರಲ್ಲಿ ಹುಟ್ಟು ಬೆಳೆದಿರೋಳು, ನನಗೆ ಕನ್ನಡ ಸರಿಯಾಗಿ ಬರೋಲ್ಲ ಸರ್ ಅಂತ. ಆಗ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ಲು ಮರಾಠಿ ಮಾತಾಡೋವಂಥ ಪೊಲೀಸ್ ಕಾನ್ಸ್ಟೇಬಲ್ನ ಜೊತೆಯಲ್ಲಿ ಹಾಕ್ತಾರೆ ಇವಳ ಜೊತೆಯಲ್ಲಿ. ಎಲ್ಲ ಮಾಡಿ ರಿಕವರಿ ಮಾಡ್ತಾರೆ, ಒಳ್ಳೆ ಕೇಸ್ ಪತ್ತೆ ಮಾಡ್ತಾರೆ. ಅವಾಗ ಭಾಳ ಒಳ್ಳೆ ಹೆಸರು ಬರುತ್ತೆ, ಈ ಮಹಿಳೆಯರ ತಂಡ ಇಷ್ಟು ಅಪರಾಧ ಮಾಡೋಕ್ಕೆ ಸಾಧ್ಯವ ಅನ್ನೋದನ್ನು ಯೋಚನೆ ಮಾಡ್ತಾ ಇರುತ್ತೆ ಮಾಧ್ಯಮಗಳು. ಪೊಲೀಸಲ್ಲಿರುವಂಥ ವ್ಯವಸ್ಥೆ, ಆಮೇಲೆ ಪೊಲೀಸಲ್ಲೆಲ್ಲ ಇದು ಓ ಇಂಥ ಗ್ಯಾಂಗ್ ಹಿಡಿದಿದ್ದಾರೆ ಇಂಥ ಗ್ಯಾಂಗ್ ಹಿಡಿದಿದ್ದಾರೆ ಅಂದಾಗ ಅವರು ಕಾಲಕ್ರಮೇಣ ಅವಳು ಓದಲು, ಜಾಮೀನು ಮೇಲೆ ಬಂದಳು, ಎಲ್ಲ ಆಯಿತು. ಆಮೇಲೆ ಇದ್ದಕ್ಕಿದ್ದಂಗೆ ಜಯರಾಜ್ ಅಂತ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಇದ್ದರು ಮಾರ್ಕೆಟಲ್ಲಿ, ಈಗ ಅವರಿಲ್ಲ. ಅವರು ಅವ್ರ ಕೈಲಿ ಗ್ಯಾಂಗ್ ಚಿಕ್ ಹಾಕೊಂಬಿಡ್ತು. ಅಲ್ಲೆಲ್ಲೋ ಒಂದು ಎಲ್ಲೋ ದೇವಸ್ಥಾನದಲ್ಲಿ ಎಲ್ಲೋ ಅಫೆನ್ಸ್ ಮಾಡೋಕ್ಕೆ ಬಂದಿದ್ದಾರೆ, ಸಿಕ್ಕಾಕೊಂಬಿಡ್ತು. ಸಿಕ್ಕಾಕೊಂಡಾಗ ಅವಳು ಹಿಡ್ಕೊಂಡ್ರು ಗೊತ್ತಲ್ಲ ಇವ್ರದ್ದು ಎಲ್ಲ ಮೋರ್ ಫಿಂಗರ್ ಪ್ರಿಂಟ್ ಇದೆ, ಇಷ್ಟು ಶೀಟುಗಳಿದೆ ಇವ್ರದ್ದೆಲ್ಲ, ಎಲ್ಲ ಮೋಡಸ ಎಮ್ ಓ ಬಿ ಕಾರ್ಡ್ ಅಂತಲೇ ಮಾಡಿರ್ತಾರೆ ಪೊಲೀಸಲ್ಲಿ, ಅದರೊಳಗೆ ಇವ್ರದ್ದೆಲ್ಲ ಇತಿಹಾಸ ಇರುತ್ತೆ. ಇದೆಲ್ಲ ತೆಗೆದು ನೋಡಿದಾಗ ಇವಳು ಮೊದಲು ಏನು ಮಾಡ್ತಾ ಇದ್ಲು, ಈಗೇನು ಮಾಡ್ತಾ ಇಲ್ಲ, ರೈಲಲ್ಲಿ ಮಾಡ್ತಾ ಇರೋದು, ಇದೆಲ್ಲ ಗೊತ್ತಾಯಿತು. ಗೊತ್ತಾಗಿ ಅವಳನ್ನ ಹಿಡ್ಕೊಂಡ್ರು, ಹಿಡ್ಕೊಂಡು ಅವಳನ್ನೆಲ್ಲ ಬಾಯಿ ಎಷ್ಟು ಮಾಡಿ, ನಾನು ಇಷ್ಟು ಕೇಸ್ ಮಾಡಿದ್ದೀನಿ ಹಂಗೆ ಹಿಂಗೆ, ನಾನು ಒಳ್ಳೆಯವಳು ಇದು ಸರಿ ಈಗ ಒಳ್ಳೆಯವಳಾಗ್ಬಿಟ್ಟಿದ್ದೀನಿ ಹಂಗೆ ಹಿಂಗೆ, ಈ ಬಾಯಿ ಬಿಡಲೇ ಇಲ್ಲ, ಈಗ ಎಲ್ಲಿ ನಾನು ಮದುವೆ ಆಗಿ ಒಳ್ಳೆ ಕಡೆ ಇದ್ದೀನಿ, ನಿನ್ನ ಮನೆಯಲ್ಲಿ ಫ್ರೆಜರ್ ಟೋನಲ್ಲಿ ನನ್ನ ಮನೆ ಅಂತಂದ್ಲು. ಈ ಸಬ್ ಇನ್ಸ್ಪೆಕ್ಟ್ರು ಕರ್ಕೊಂಡು ಹೋದ್ರೊಳಗೆ ಬಾ ಮನೆ ತೋರಿಸು, ಮನೇಲಿ ಏನಿದೆಯೋ ಒಂದು ಸಲ ಎಲ್ಲ ಚೆಕ್ ಮಾಡಬೇಕಾಗುತ್ತೆ.
ಸೀದಾ ಕರ್ಕೊಂಡೋಗ್ಬಿಟ್ಟು ಪೊಲೀಸ್ ಕ್ವಾರ್ಟರ್ಸಲ್ಲಿ ನನ್ನ ಮನೆ ಇಲ್ಲಿ ಅಂತ ತೋರಿಸ್ತಾ ಇದ್ದಾಳೆ. ಹ್ಞೂ, ನಾನು ಹೇಳಿದ್ನಲ್ಲ ಸಿ ಸಿ ಬಿ ಪೊಲೀಸ್ನೊಬ್ಬ ಮರಾಠಿ ಮಾತಾಡ್ತಾ ಇದ್ದ, ಅವಳ ಜೊತೆಯಲ್ಲಿ ಇಟ್ಕೊಂಡಿದ್ರು ಅಂತ, ಅವಳನ್ನ ಕಟ್ಕೊಂಬಿಟ್ಟಿದ್ದಾಳೆ. ಭಾಷೆ ಹೆಲ್ಪ್ ಆಗಲಿ ಅಂತಿದ್ದು. ಅವನು ಹೋಗಲಿ, ಎಲ್ಲ ಇಟ್ಟಿದ್ದಾನೆ ಅವಳನ್ನ ಪೊಲೀಸ್ ಸ್ಟೇಷನ್ ಕ್ವಾರ್ಟರ್, ಪೊಲೀಸ್ ಕ್ವಾರ್ಟರ್ಸಲ್ಲಿ, ಪೊಲೀಸ್ ಸ್ಟೇಷನ್ ಹಿಂಭಾಗದ್ದೇ ಕ್ವಾರ್ಟರ್ಸು. ಆಮೇಲೆ ಅವನು ಸಸ್ಪೆಂಡ್ ಆಗಿ ಎಲ್ಲ ಅನುಭವಿಸ್ತಾ ಅಂದರೆ ಇವ್ರದ್ದು ಎಷ್ಟು ಚಾಣಾಕ್ಯರಿರ್ತಾರೆ. ಇವ್ರ ಕರಾಳತನ ಬೇರೆ, ಚಾಣಾಕ್ಯತನ ಬೇರೆ. ಆ ಚಾಣಾಕ್ಯತನದಲ್ಲಿ ಇವ್ರು ಯಾವ ರೀತಿ ದುರುಪಯೋಗ ಮಾಡ್ಕೊತಾರೆ ಪೊಲೀಸ್ನವ್ರನ್ನ, ಪೊಲೀಸ್ನವ್ರನ್ನ ಹಿಂಗೆ ಬಲೆಗೆ ಹಾಕೊಂತಾರೆ. ಇದು ಹನಿ ಟ್ರ್ಯಾಪ್ ಅಲ್ಲ, ಇದು ಪಾಯ್ಸನಸ್ ಟ್ರ್ಯಾಪ್. ಇದು ಪೊಲೀಸ್ನವ್ನು ಬಿದ್ದರೆ ಅದು ಪಾಯ್ಸನಸ್ ಟ್ರ್ಯಾಪೇ ಅದು. ಇದು ಇದು ಅದಕ್ಕೆ ನಾನು ಯಾವಾಗಲೂ ಮಾಧ್ಯಮಗಳ ಮುಖಾಂತರ ನಾನು ಹೇಳೋದು, ಪ್ರಿವೆನ್ಷನ್ ಮಾಡಲಿಕ್ಕೆ, ಅಪರಾಧಗಳನ್ನು ತಡೆಗಟ್ಟೋದಕ್ಕೆ ನಾವು ಏನೇನು ಮಾಡಬಹುದು ಅಂತ. ಒಂದು, ಯಾವುದೇ ನಾವು ಸಾರಿಗೆ ವ್ಯವಸ್ಥೆಯಲ್ಲಿ ಹೋಗುವಾಗ, ಅದು ರೈಲಿರಲಿ ಬಸ್ ಇರಲಿ, ಇನ್ಕ್ಲೂಡಿಂಗ್ ವಿಮಾನದಲ್ಲಿ ಪ್ರಯಾಣ ಮಾಡುವಾಗಲೂ, ಅಪರಿಚಿತರು ತುಂಬ ಮೈಮೇಲೆ ಬಿದ್ದು ಮಾತಾಡಿ ನಿಮ್ಮನ್ನು ಪರಿಚಯ ಮಾಡ್ಕೊಳ್ಳೋಕೆ ಬಂದರೆ ಅವ್ರನ್ನ ಒಂದು ಸಂಶಯ ದೃಷ್ಟಿಯಲ್ಲಿ ನೋಡಿ ಜನ ವ್ಯವಹರಿಸಬೇಕು, ಒಂದನೇದು. ಎರಡನೇದು, ಈ ಹಬ್ಬ ಹರಿದಿನಗಳಲ್ಲಿ ಎಸ್ಪೆಷಲಿ ಈ ಲಕ್ಷ್ಮೀ ಪೂಜೆ, ಹೆಣ್ಣುಮಕ್ಕಳಿಗೆ ಭಾಳ ಪ್ರಿಯವಾದಂಥ ಪೂಜೆ ಲಕ್ಷ್ಮೀ ಪೂಜೆ, ಗೌರಿ ಪೂಜೆ. ಗೌರಿ ಹಬ್ಬ ಮೊನ್ನೆ ಆಯಿತು, ಲಕ್ಷ್ಮೀ ಪೂಜೆ, ವರಮಹಾಲಕ್ಷ್ಮಿ ಪೂಜೆ, ಇಂಥದಕ್ಕೆ ಏನು ಮಾಡ್ತಾರೆ, ಮೈ ತುಂಬ ಒಡವೆ ಹಾಕ್ಕೊಂಡು ದೇವಸ್ಥಾನಕ್ಕೆ ಬಂದುಬಿಡ್ತಾರೆ. ಮಾಡಬಾರ್ದು. ಇದು ಒಬ್ಬ ನಿರುದ್ಯೋಗಿ ಯುವಕನಿಗೆ ಒಂದು ಆಸೆ ಹುಟ್ಟಿಸ್ಬಿಡುತ್ತೆ, ನನಗಿದೊಂದು ಚೈನ್ ಕಿತ್ಕೊಂಡು ಹೋದರೆ ನಾನು ಒಂದು ವರ್ಷ ಬದುಕ್ಬೋದು ಅನ್ನೋದು ಬರುತ್ತೆ. ಈಗ ಚಿನ್ನದ ಬೆಲೆ ಇದೆ. ಆಮೇಲೆ ಯಾಕೆ ಚೈನ್ ಸ್ನ್ಯಾಚಿಂಗ್ ಇದುವರೆಗೂ ಕಡಿಮೆ ಆಗಿಲ್ಲ ಇಷ್ಟು ಸ್ಟ್ರಿಕ್ಟಾಗಿ ನಡ್ಕೊಂಡು ಹೋದ್ರು? ಚೈನ್ ಸ್ನ್ಯಾಚಿಂಗ್ ಮೊದಲು ಬರೀ ಕಳ್ಳತನ ಅಂತ ರಿಜಿಸ್ಟರ್ ಮಾಡೋರು ಬೆಂಗಳೂರು ನಗರದಲ್ಲಿ, ಬರೀ ಕಳ್ಳತನ 379 IPC ಪ್ರಕಾರನೇ ರಿಜಿಸ್ಟರ್ ಮಾಡೋರು. ಕೋದಂಡರಾಮಯ್ಯವರು ಬಂದಮೇಲೆ ಇದನ್ನು ಬಲಾತ್ಕಾರವಾಗಿ ಕಿತ್ಕೊಂಡು ಹೋಗೋದ್ರಿಂದ ರಾಬರಿ ಅಂತಲೇ, ಸುಲಿಗೆ ಅಂತಲೇ ರಿಜಿಸ್ಟರ್ ಮಾಡಬೇಕು ಅಂಥೇಳಿ 392 ಪನಿಷ್ಮೆಂಟು ಜಾಸ್ತಿ ಇದೆ. ಆದರೂ ನಿಂತಿಲ್ಲ. ಯಾಕೆ ಅಂದರೆ ಜನಗಳಿಗೆ ಎಚ್ಚರಿಕೆ ಇಲ್ಲ. ಆಮೇಲೆ ನಮ್ಮ ಚೈನ್ ಯಾರು ಕಿತ್ಕೊಂಡು ಹೋಗ್ತಾರೆ, ನಮ್ಮ ಏರಿಯಾದಲ್ಲಿ ನಮ್ಮನ್ನು ಮುಟ್ಟೋದು ಅಂದ್ಕೊಂಡು ಆ ಥರದ ಭಾವನೆ ಇರುತ್ತೆ. ಇದನ್ನೆಲ್ಲ ಬಿಡಬೇಕು. ಇವರು ಬಿಟ್ಟು ಹಬ್ಬ ಏನಾದರೂ ಸಂಪೂರ್ಣ ಅದನ್ನು ಕವರ್ ಮಾಡ್ಕೋಬೇಕು ಕಾಣಿಸ್ದಂಗೆ. ಯಾಕೆಂದರೆ ಮೇಲ್ಬಿದ್ದು ಕಿತ್ಕೊಂಡು ಹೋಗೋಷ್ಟರೊಳಗೆ ಅವ್ನು ಚಿಕ್ಕ ಬಿದ್ದು ಬಿದ್ದುಬಿಡ್ತಾನೆ. ಅಣ್ಣ ಈ ಥರ ಸುಮ್ಮನೆ ಹಿಂಗೆ ಹಾಕೊಂಡಿದ್ರೆ ಅನಾಯಾಸವಾಗಿ ಕಿತ್ಕೊಂಡು ಹೋಗ್ಬಿಡ್ತಾನೆ. ನೀವು ನಿಮ್ಮ ಸ್ನೇಹಿತರು ಈ ಕಲಾಮಾಧ್ಯಮದ ಚಂದಾದಾರರಾಗಿ ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ. ಕನೆಕ್ಟ್ ಆಗಿರೋಣಂತೆ. ಆ್ಯಡ್ ಫಿಲಮ್ಸ್, ಕಾರ್ಪೊರೇಟ್ ಫಿಲಮ್ಸ್, ಡಾಕ್ಯುಮೆಂಟ್ರಿ ಫಿಲಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು. ಧನ್ಯವಾದಗಳು.